ಗಂಟು ಮೂರು ಗಂಟು. ಅಮ್ಮ ಅವಳಿಗೆ ಅದನ್ನ ಕೊಟ್ಟಿದ್ದು ಆಗಿದೆ, ಅವಳು ಅದನ್ನ ಹಾಕೊಂಡಿದ್ದು ಆಗಿದೆ. ನೀನ್ ಯಾಕೆ ಇವಾಗ ಇಷ್ಟೊಂದು ಮೈ ಪರ್ಚ್ಕೊಂತಿದ್ಯಾ? ಇಟ್ಸ್ ಆಫ್ ನೋ ಯೂಸ್, ಬಿಟಾಕು. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅದನ್ನ ಹೇಳು. ಇದೆಲ್ಲ ಆಗಿದ್ದು ಅಮ್ಮನಿಂದ. ಶಿ ಹ್ಯಾಸ್ ಸ್ಟಾರ್ಟೆಡ್ ಸಪೋರ್ಟಿಂಗ್ ಹರ್. ಮೊದ್ಲು ಅಮ್ಮಂಗೆ ಕ್ಲಾಸ್ ತಗೋತೀನಿ, ಇನ್ನೊಂದ್ಸಲ ನನ್ನ ಬಟ್ಟೆ ಮುಟ್ಬಾರ್ದು. ಅಮ್ಮಂಗಂದೇನ್ ಬಂತು, ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಫಸ್ಟ್ ಆ ಪಾವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅವಳು ಬಂದಾಗಿಂದ ಉಟ್ಕೊಂಡಿದ್ದಳ ಆ ಸೀರೆ. ಏನ್ ಆಟ ಆಡ್ತಾ ಇದ್ಯಾ? ಬೇಕ್ ಬೇಕು ಅಂತ ಗುಂಡಿ ಗೆಲ್ಸಿ ನನ್ನ ಟೆಸ್ಟ್ ಮಾಡ್ತಾ ಇದ್ಯಾ? ಈ ತರ ಚೀಪ್ ಗಿಮಿಕ್ಸ್ ಎಲ್ಲ ನನ್ ಜೊತೆ ಇಟ್ಕೋಬೇಡ. ಅಯ್ಯೋ ಇಲ್ಲ, ನಾನೇನ್ ಬೇಕು ಅಂತ ಹಾಗೆ ಮಾಡಿಲ್ಲ. ಏನೋ ಬ್ಯಾಲೆನ್ಸ್ ತಪ್ಪ ಹೀಗಾಯ್ತು, ತಪ್ಪು ತಿಳ್ಕೊಬೇಡಿ. ಹೊರಡು. ಈ ಸಲ ಹುಷಾರಾಗಿರ್ತೀನಿ. ಟೈರ್ ಹಳ್ಳಕ್ ಬೀಳ್ದಿರ ಹಾಗೆ ನೋಡ್ಕೊಂಡು ಓಡಿಸ್ಬೇಕು, ಇಲ್ಲ ಅಂದ್ರೆ ಊರಿಗ್ ಸಿಟ್ಟು ಬರುತ್ತೆ. ಸೈಕಲ್ ಓಡಿಸು ಅಂದ್ರೆ ಮಂತ್ರ ಆಗ್ತಾ ಇದೆಯಾ? ಇಲ್ಲ, ಹೋಗ್ತೀನಿ. ಮತ್ ಹೊರಡು. ಹೇ ಅಲ್ಲಿ ನೋಡೆ, ಸೂಪರ್ ಸ್ಟಾರ್ ಅವ್ರ ಹೆಂಡತಿ ಜೊತೆ ಸೈಕಲ್ ಅಲ್ಲಿ ಹೋಗ್ತಿದ್ದಾರೆ. ನಿನ್ನೆ ತಾನೇ ಮದ್ವೆ ಆಗಿದ್ದಾರೆ, ಆಗ್ಲೇ ಸುತ್ತಕ್ ಶುರು ಮಾಡ್ಬಿಟ್ಟಿದ್ದಾರೆ. ಸಖತ್ ರೊಮ್ಯಾಂಟಿಕ್ ಆಗಿದ್ದಾರೆ ಅನ್ಸುತ್ತೆ ಅಲ್ಲ. ಸರಿ, ಒಂದ್ ಫೋಟೋ ತೆಗಿತೇನೆ. ಬರ್ತೇನೆ ಹೋಟ್ಲು. ಸಾರಿ, ನಾನು ಹೋಗ್ಬೇಕು. ಶ್ರಾವಣಿ ನಮ್ಗೆಲ್ಲ ಟೆನ್ಷನ್ ಕೊಡಬಾರ್ದು ಅಂತ ವಿಷ ಮುಚ್ಚಿಟ್ರು ಇರ್ತಾಳೆ, ನಾವೇ ಸ್ವಲ್ಪ ಕೆತ್ತಿ ಕೆತ್ತಿ ಕೇಳ್ಬೇಕು. ಹೌದಮ್ಮ. ಹೇಳೆ ಕಾವ್ಯ. ಹಲೋ ಶಮಿತಾ, ಇವಾಗಷ್ಟೇ ಫೇಸ್ಬುಕ್ ಅಲ್ಲಿ ಪಾವನಿದು ವಿಕ್ರಮಾದಿತ್ಯಂದು ಫೋಟೋ ನೋಡಿದೆ, ನಿಂಗೂ ಸೆಂಡ್ ಮಾಡಿದೀನಿ. ಅಪ್ಪ, ನಾವು ಈ ವಿಷಯದಲ್ಲಿ ಉದಾಸೀನ ಮಾಡಬಾರ್ದು. ಅವಳಲ್ಲಿ ಖುಷಿಯಾಗಿಲ್ಲ, ಅವ್ರು ಹಿಂಸೆ ಕೊಡ್ತಿರೋದು ನಿಜಾನೇ ಅನ್ನೋದಾದ್ರೆ ನಾವು ಅವಳು ಇವತ್ತೇ ವಾಪಸ್ ಕರ್ಕೊಂಬಂದ್ಬಿಡೋಣ. ಇರಮ್ಮ ಇರು, ಅದೇನಂತ ನೋಡೋಣ, ದುಡ್ಕೋದ್ ಬೇಡ. ನೋಡಿ, ಮದ್ವೆ ಮಾಡ್ಕೊಟ್ಮೇಲೆ ವಾಪಸ್ ಕರ್ಕೊಂಡ್ ಬರೋದು ತಪ್ಪಾಗತ್ತೆ. ಅಷ್ಟಕ್ಕೂ ನೀವ್ ಹೇಳಿದ್ದೆಲ್ಲ ನಿಜ ಆಗಿದ್ರೆ ತಾನೆ ಅವಳಲ್ಲಿ ಚೆನ್ನಾಗಿರ್ತಾಳೆ? ನೀವೇ ಸುಮ್ನೆ ಹೆದರ್ಕೊಂಡು ಸಾಯ್ತಾ ಇದ್ದೀರಾ.